ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೆಪ್ಟೆಂಬರ್ 8 ಮತ್ತು 9ನೇ ತಾರೀಕು ಪ್ರೋ ಕಬಡ್ಡಿ ಸೀಸನ್ 10ರ ಆಕ್ಷನ್ ನಡೆಯುತ್ತೆ. ಇದೀಗ ಎಲ್ಲ ತಂಡಗಳು ಕೂಡ ಅವರವರ ರಿಲೀಸ್ ಪ್ಲೇಯರ್ ಲಿಸ್ಟ್ ನ ಅನೌನ್ಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇದೀಗ ಬೆಂಗಳೂರು ಬುಲ್ಸ್ ತಂಡದಿಂದ ಈ ಇಬ್ಬರು ಆಟಗಾರರು ಹೊರಗೆ ಹೋಗೋದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಯಾರು ಆಟಗಾರರು, ಇವರ ಜೊತೆ ಸುಮಾರು ಜನ ಪ್ಲೇಯರ್ಸ್ ಕೂಡ ಆಚೆಗೆ ಹೋಗ್ತಾರೆ. ಮೊದಲು ಬೆಂಗಳೂರು ಬುಲ್ಸ್ ತಂಡದಿಂದ ಹೊರಗೆ ಹೋಗೋದು ವಿಕಾಸ್ ಕೊಂಡೋಳ. ವಿಕಾಸ್ ಕೊಂಡೋಳ ಅವರನ್ನು ನಮ್ಮ ತಂಡ ತಗೊಂಡಿದ್ದು ಸೀಸನ್ 9ರಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ, ಆದರೆ ಸೀಸನ್ 9ರಲ್ಲಿ ಕಳಪೆ ಪ್ಲೇಯರ್ ಆಗಿದ್ದಾರೆ. ಅದಕ್ಕೆ ಬೆಂಗಳೂರು ಬುಲ್ಸ್ ಡಿಸೈಡ್ ಮಾಡಿದ್ದಾರೆ ವಿಕಾಸ್ ಕೊಂಡಲ ಅವರನ್ನು ರಿಲೀಸ್ ಮಾಡಬೇಕು ಅಂತ. ವಿಕಾಸ್ ಕೊಂಡಲ ಅವರ ಜೊತೆ ಮಯೂರ್ ಕದಂ ಕೂಡ ಆಚೆ ಹೋಗಬೇಕಾಗುತ್ತೆ, ಹಾಗೆಯೇ ರಣಸಿಂಗ್ ಕೂಡ ಆಚೆ ಹೋಗಬೇಕಾಗುತ್ತೆ ಅಂತ ಹೇಳ್ಬೋದು. ಈ ಮೂರು ಜನ ಪ್ಲೇಯರ್ಗಳು ಹೊರಗೆ ಹೋಗಿ ಹೋಗ್ತಾರೆ. ಇವರ ಜೊತೆ ಮತ್ತೊಬ್ಬ ಆಟಗಾರ ಹೊರಗೆ ಹೋಗೋದು ಯಾರಪ್ಪ ಅಂದರೆ ರಜನೀಶ್ ಅಂತಲೇ ಹೇಳ್ಬೋದು. ಈ ಆಟಗಾರ ಕೂಡ ಹೊರಗೆ ಹೋಗಿ ಹೋಗ್ತಾರೆ. ಸುಮಾರು ಜನ ಪ್ಲೇಯರ್ಸು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬೇಡವೇ ಬೇಡ, ಅವರೆಲ್ಲರನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬಿಡೋದಕ್ಕೆ ರೆಡಿಯಾಗಿದ್ದಾರೆ. ವಿಕಾಸ್ ಕಂಡಲ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬಿಟ್ಟರೆ ನಮ್ಮ ತಂಡದ ಹತ್ರ ಕೋಟಿ ಕೋಟಿ ರೂಪಾಯಿ ಹಣ ಬರುತ್ತೆ, ಆಗ ಒಳ್ಳೆ ಪ್ಲೇಯರ್ನ ತೊಗೊಬೋದು. ಭರತ್ ಗೌಡ, ನೀರಜ್ ನೆರ್ವಾಲ್, ಅದಾದ ನಂತರ ಸೌರಭ್ ನಂದೂಲ್ ಮತ್ತು ಅಮನ್, ನಾಲ್ಕು ಜನ ಇದ್ದರೆ ಸಾಕು, ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ. ಮಹೇಂದರ್ ಸಿಂಗ್ ಕೂಡ ಇಟ್ಕೊಳ್ಬೇಕಾ ಬಿಡಬೇಕಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಒಂದು ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಮತ್ತೊಂದು ಮ್ಯಾಚ್ ಚೆನ್ನಾಗಿ ಆಡಲ್ಲ. ಸ್ಟಾರ್ ಆಟಗಾರರು ಬೆಂಗಳೂರು ಬುಲ್ಸ್ ತಂಡದಿಂದ ಹೊರಗೆ ಹೋಗೋ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಬೆಂಗಳೂರು ಬುಲ್ಸ್ ತಂಡದಿಂದ ಯಾರೆಲ್ಲ ಹೊರಗೆ ಹೋಗಬೇಕು ಅಂತ. ಪ್ರೊ ಕಬಡ್ಡಿ ಸೀಸನ್ 10 ಬೆಂಗಳೂರು ಬುಲ್ಸ್ ತಂಡ ಗೆದ್ದೇ ಗೆಲ್ಲುತ್ತೆ ಗುರು.